ನಮಸ್ಕಾರ ಸ್ನೇಹಿತರೆ, ರಾಧಿಕಾ ರಹಸ್ಯ ಈಗ ಮತ್ತೊಂದು ಬಯಲಾಗಿದೆ. ಹೌದು, ಹಾಗಾದರೆ ಅವರು ಮೊದಲನೇ ಗಂಡ ಯಾರು, ಹಾಗೆ ಎರಡನೇ ಗಂಡ ಆದರೂ ಯಾರು, ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬರಲ್ಲ ಐಕನ್ ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ರಾಧಿಕಾ ಕುಮಾರ ಸ್ವಾಮಿಯ ರಹಸ್ಯ ಒಂದೊಂದಾಗಿ ಈಗ ಬಯಲಾಗ್ತಾ ಹೋಗ್ತದೆ. ಹೌದು, ಈಗ ಡ್ರಗ್ಸ್ ಪ್ರಕರಣದಲ್ಲಿ ಸಗಳ ಹಾಕೊಂಡು 16 ಕೋಟಿಯಿಂದ ಲೆಕ್ಕ ಕೊಟ್ಟಾಗ 75 ಲಕ್ಷ ಮಾತ್ರ ಇಸ್ಕೊಂಡಿದ್ದು, ಅದು ಸಿನಿಮಾಗಾಗಿ ಅಂತಂದಾಗ ಮೊನ್ನೆ ನೋಡಿದ್ರೆ 1 ಕೋಟಿ ರೂಪಾಯಿಯನ್ನು ಸದ್ಯ ಈಗ ಕೋರ್ಟ್ ಮುಂದೆ ಹಾಜರನ್ನು ಪಡಿಸಿದ್ದಾರೆ. ಸದ್ಯ ಈಗ ರಾಧಿಕಾ ಕುಮಾರಸ್ವಾಮಿ ಕಾಣೆಯಾಗಿರೋದು ಇವೆಲ್ಲ ಹಳೆಯ ವಿಷಯ ಅಂತ ಹೇಳ್ಬೋದು. ಸದ್ಯ ರಾಧಿಕಾ ಕುಮಾರಸ್ವಾಮಿ ಅವರ ಮೊದಲನೇ ಗಂಡ ಯಾರು? ಹೌದು, ರಾಧಿಕಾ ಕುಮಾರಸ್ವಾಮಿ ಅವರು ಸುಮಾರು 2000 ಇಸವಿಯಲ್ಲಿ ನವೆಂಬರ್ 16ರಲ್ಲಿ ಮದುವೆ ಆಗ್ತಾರೆ. ಹೌದು, ಅವರು ಮಂಗಳೂರಿನ ಕಂಕನಾಡಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅವರು ಮದುವೆ ಆಗಿದ್ದಾರೆ. ಹಾಗೆ ಅವರು ಮದುವೆ ಆದವರೇ ರತನ್ ಎಂಬುವರನ್ನು. ರತನ್ ಜೊತೆ ಅವರು ತುಂಬ ದಿನ ಜಾಸ್ತಿ ಬಾಳ್ವೆ ಮಾಡಲು ಸಾಧ್ಯವಾಗಿಲ್ಲ, ಯಾಕೆಂದರೆ ರತನ್ ತುಂಬ ಕೊಡುಕನಾಗಿದ್ದೆ ಅಂತ ಕಾರಣ ಕೂಡ ಕೊಡ್ತಾರೆ. ಅದರಿಂದ ರತನ್ ಅವ್ರನ್ನ ಬಿಟ್ಟು ಕೂಡ ತಾಯಿಮನೆಗೆ ಬಂದು ಸೇರಿದ್ದು ಉಂಟು. ನಂತರ ರತನ್ ಅವರು 2002ರಲ್ಲಿ ಅಪಘಾತದಿಂದ ಸಾವನ್ನಪ್ಪುತ್ತಾರೆ. ಹೌದು, ನಂತರ ಈ ಸಾವನ್ನಪ್ಪದ ಮೇಲೆ ಮತ್ತೆ ಚಿತ್ರಕ್ಕೆ ಬಂದು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ನಂತರ ರಾಧಿಕಾ ಕುಮಾರಸ್ವಾಮಿ ಅವರು ಸ್ವಲ್ಪ ದಿನಗಳ ನಂತರ ಆದ ಮೇಲೆ ಎರಡನೇ ಮದುವೆಯನ್ನು ಕುಮಾರಸ್ವಾಮಿಗೆ ಆಗುತ್ತಾರೆ. ಆದರೆ ಆ ಮದುವೆಯನ್ನು ಕೂಡ ತುಂಬ ದಿನ ಮುಚ್ಚಿಡಲು ಸಾಧ್ಯ ಆಗುತ್ತದೆ. ಹಾಗೆಯೇ ನಂತರ ದಿನಗಳಲ್ಲಿ ಅದು ಮೀಡಿಯಾಗಳಲ್ಲಿ ಕೇಳಿದಾಗ ಹೆಸರುಗಳನ್ನು ಕೂಡ ಬಯಲಾಗಲು ಶುರು ಆಗುತ್ತೆ. ಆಗಲೇ ಗೊತ್ತಾಗಿದ್ದು ರಾಧಿಕಾ ಅವರು ಮದುವೆಯಾಗಿದ್ದು ಕುಮಾರಸ್ವಾಮಿ ಅವರನ್ನೇ ಅಂತ. ಕೊನೆಗೆ ಅವರು ಅಫಿಷಿಯಲ್ ಆಗಿ ರಾಧಿಕಾ ಕುಮಾರಸ್ವಾಮಿ ಅಂತ ಕೂಡ ಹೆಸರನ್ನು ಕೂಡ ಇಟ್ಟುಕೊಂಡು ಒಂದು ಹೆಣ್ಣು ಮಗುವಿಗೆ ಕೂಡ ಜನ್ಮವನ್ನು ಕೊಟ್ಟಿರ್ತಾರೆ. ಆ ಮಗುವನ್ನು ಕೂಡ ಆಸ್ಟ್ರೇಲಿಯಾದಲ್ಲಿ ಸಾಕಿರ್ತಾರೆ. ಕೊನೆಗೆ ನಂತರ ಅದು ಕೂಡ ಬೆಂಗಳೂರಿಗೆ ತರಿಸಿ ಆ ಮಗುವನ್ನು ಕೂಡ ಸಾಕಿಕೊಂಡು ಹೋಗ್ತಿದ್ದಾರೆ. ನಂತರ ಈಗ ಈ ಯುವರಾಜ್ ಸ್ವಾಮಿ ಜೊತೆ ತಗೊಳಕೊಂಡು ಇವಾಗ ಹೊಸ ಕೇಸಿಗೆ ತಗೊಳಕೊಂಡಿದ್ದಾರೆ. ಆ ಯುವರಾಜ್ ಸ್ವಾಮಿ ಜೊತೆ ಕೂಡ ಮಂಚದಟ್ಟವನ್ನು ಆಡಿದ್ರೆ ಎಂಬುದು ಕೂಡ ಅನುಮಾನಗಳು ವ್ಯಕ್ತವಾಗಿದೆ. ಏಕೆಂತಂದರೆ ಅವರು ಮಾತನಾಡಿದ ಫೋನ್ ಕಾಲಲ್ಲಿ ಕೂಡ ಅಂಥ ಪದಗಳು ಬಳಕೆಯಾಗಿದೆ. ಹೌದು ಸ್ನೇಹಿತರೆ, ಹಾಗಾದರೆ